ಪೂರ್ವಕ ಪ್ರಣಾಮಗಳು. ಪ್ರಪ್ರಥಮವಾಗಿ ನಮ್ಮೆಲ್ಲರ ಪಿತಾಮಹ ಬ್ರಹ್ಮರ್ಷಿ ಡಾಕ್ಟರ್ ಸುಭಾಷ್ ಪತ್ರಿಜಿರವರಿಗೂ, ಹಾಗೆ ಶ್ರೀಮತಿ ಸರ್ಣಮಾಲಾ ಪತ್ರಿಜಿ ಮೇಡಮ್ರವರಿಗೂ ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಈ ದಿನ ಮಾರ್ಗದರ್ಶನ ಧ್ಯಾನವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ನಾವು ಈ ಧ್ಯಾನ ಅಂದರೆ ಏನು, ಏನಕ್ಕೋಸ್ಕರ ಈ ಧ್ಯಾನ ಮಾಡಬೇಕು ಅನ್ನೋದು ಸ್ವಲ್ಪ ಒಂದು 5 ನಿಮಿಷ ಕಾಲ ತಿಳ್ಕೊಂಡು ನಂತರ ನಾವು ಧ್ಯಾನಕ್ಕೆ ಹೋಗೋಣ ಬಂಧುಗಳೇ. ನೋಡಿ, ಧ್ಯಾನ ಅಂತಕ್ಕಂಥದ್ದು ಏನಕ್ಕೆ ನಾವು ಧ್ಯಾನ ಮಾಡಬೇಕು? ನಮ್ಮ ಸ್ನೇಹಿತ ಒಬ್ಬ ಹೇಳ್ತಾ ಇದ್ದ, ನಾನು ಧ್ಯಾನ ಮಾಡೋದಕ್ಕೆ ಬಾರೋ ಅಂದಿದ್ದಕ್ಕೆ ನಿಮ್ಮ ಮನೇಲೆಲ್ಲ ಒಪ್ಬಿಟ್ರ ಅಂತ. ಅಂದರೆ ಏನು, ನಾನು ವೈರಾಗ್ಯ ತಗೊತೀನಿ, ಯಾವ್ದನ್ನೋ ಒಂದು ಆಶ್ರಮ ಕಟ್ತೀನಿ, ಮನೆಯೆಲ್ಲ ಬಿಟ್ಟು ಹೋಗ್ತೀನಿ ಅಂತಕ್ಕಂಥದ್ದು ಅವನ ಭಾವನೆ. ಅಂದರೆ ನಾವು ಧ್ಯಾನ ಮಾಡೋದ್ರಿಂದ ನಮ್ಮಲ್ಲಿ ಪರಿವರ್ತನೆ ಆಗ್ತಕ್ಕಂಥದ್ದು ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗಲಿಲ್ಲ. ಸೊ ಧ್ಯಾನ ಅಂದರೆ ಮುಖ್ಯವಾಗಿ ನಮಗೆ ಏಕಾಗ್ರತೆ ಬರುತ್ತೆ, ನಾವು ಏಕಾಗ್ರತೆಗೋಸ್ಕರವಾಗಿ ಈ ಧ್ಯಾನ ಮಾಡ್ತಕ್ಕಂಥದ್ದು. ಧ್ಯಾನ ಮಾಡಿದ್ರೆ ಒಂದು ರೀತಿಯ ಏಕಾಗ್ರತೆ, ಪ್ರಾಪಂಚಿಕತೆ ಒಂದು ಜೀವನದಲ್ಲಿ ಒಂದು ರೀತಿಯ ಏಕಾಗ್ರತೆ, ನಮಗೆ ಎರಡರಲ್ಲೂ ಏಕಾಗ್ರತೆ ಬರುತ್ತೆ. ಪ್ರಾಪಂಚಿಕ ಜೀವನದಲ್ಲಿ ಏಕಾಗ್ರತೆ ಬಂದರೆ ಅದರಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಒಂದು ಮಗು ಒಬ್ಬ ಶಾಲೆಗೆ ಹೋಗುವ ವಿದ್ಯಾರ್ಥಿ, ಅವನಲ್ಲಿ ಏಕಾಗ್ರತೆ ಇರುತ್ತೆ, ಏಕಾಗ್ರತೆ ಇದ್ರೇ ಅವನು ಓದೋದಿಕ್ಕಾಗೋದು. ಸೊ ಅವನಿಗೆ ಕೇವಲ ಏಕಾಗ್ರತೆ ಒಂದು ವಿಷಯದ ಮೇಲೆ ಇರುತ್ತೆ, ಬಟ್ ಎಲ್ಲ ಆಲೋಚನೆಗಳು ಅವನಲ್ಲಿ ತುಂಬಿರುತ್ತೆ. ಆದರೆ ನಮಗೆ ಅಂದರೆ ನಾವು ಧ್ಯಾನ ಮಾಡೋರಲ್ಲಿ ಏಕಾಗ್ರತೆ ಇರುತ್ತೆ, ಕೇವಲ ನಮ್ಮಲ್ಲಿ ಏಕಾಗ್ರತೆ ಮಾತ್ರ ಇರುತ್ತೆ, ನಮ್ಮಲ್ಲಿ ಯಾವುದೇ ಆಲೋಚನೆಗಳಿರಲ್ಲ. ಪ್ರಾಪಂಚಿಕವಾಗಿ ಇರ್ತಕ್ಕಂಥ ಒಂದು ಏಕಾಗ್ರತೆಗೂ ಆಧ್ಯಾತ್ಮಿಕದಲ್ಲಿ ಇರ್ತಕ್ಕಂಥ ಏಕಾಗ್ರತೆಗೂ ಇಷ್ಟೇ ಡಿಫ್ರೆನ್ಸ್. ಸೊ ನಮ್ಮ ಆಧ್ಯಾತ್ಮಿಕದ ಏಕಾಗ್ರತೆ ನಮ್ಮನ್ನು ಪರಿಪೂರ್ಣ ಮಾಡುತ್ತೆ. ಯಾವ ರೀತಿ ಮಾಡುತ್ತೆ? ಒಂದು ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ. ನೀರು ಹನಿ ಬಿದ್ದರೆ ಅದು ಎಲ್ಲ ಕಡೆಗೂ ಏನು ಸ್ಪ್ರೆಡ್ ಆಗುತ್ತೆ, ಹನಿ ಹನಿಯಾಗಿ ಸ್ಪ್ರೆಡ್ ಆಗುತ್ತೆ. ಸೊ ಅದು ಪ್ರಾಪಂಚಿಕ ಜೀವನ. ಆಧ್ಯಾತ್ಮಿಕ ಜೀವನದಲ್ಲಿ ಏನು ಎಣ್ಣೆ ಇದ್ದಂಗೆ, ನಾವು ಅದು ಬಿದ್ದರೆ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಲ್ಲ. ನಾವು ಯಾವುದೇ ಭಾಗದಲ್ಲಿ ಬಿದ್ದರೂ ಅದು ಒಂದೇ ಕಡೆ ಅಗಲವಾಗಿ ಅರಳುತ್ತೆ, ಹನಿ ಹನಿಯಾಗಿ ಬೀಳಲ್ಲ. ಸೊ ಆ ರೀತಿಯಾಗಿರುತ್ತೆ ನಮ್ಮ ಒಂದು ಆಧ್ಯಾತ್ಮಿಕ ಜೀವನ ಅಂತಕ್ಕಂಥದ್ದು. ಹಾಗಾಗಿ ನಾವು ಧ್ಯಾನವನ್ನ ಈ ಒಂದು ಅಂತ ಸಮತೋಲನ ಒಂದು ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದಕ್ಕೋಸ್ಕರವಾಗಿ ನಾವು ಧ್ಯಾನ ಮಾಡ್ಬೇಕಾಗ್ತದೆ, ಆಧ್ಯಾತ್ಮಿಕ ಜೀವನದಲ್ಲಿ ಇರ್ಬೇಕಾಗ್ತದೆ. ಬಂಧುಗಳೇ, ನಾವು ಬೆಳಿಗ್ಗೆಯಿಂದ ಇಲ್ಲಿಯವರೆಗೂ ಸಾಕಷ್ಟು ನಮ್ಮ ಪ್ರಾಪಂಚಿಕ ಜೀವನದ ಒಂದು ತೊಳಲಾಟದಲ್ಲಿ ಮತ್ತೆ ಏರುಪೇರುಗಳಲ್ಲಿ ನಾವು ಒಂದು ಜೀವನವನ್ನು ಸಾಗಿಸಿರ್ತೀವಿ. ಆದರೆ ಅಲ್ಲಿಯವರೆಗೂ ನಮ್ಮ ಇಂದ್ರಿಯಗಳಿಗೆ ಎಲ್ಲ ಕೆಲಸ ಕೊಟ್ಟಿರ್ತೀವಿ. ಏನಾಗುತ್ತೆ ಇಂದ್ರಿಯಗಳಿಗೆ ಕೆಲಸ ಕೊಟ್ಟಾಗ? ಬೆಳಗ್ಗೆ ನಮ್ಮ ಸರ್ ತೋರಿಸ್ತಾ ಇರುವ ಒಂದು ಚಾರ್ಟ್ ನಮಗೆ ನಿನ್ನೆ ಬೆಳಗ್ಗೆ ಸ್ಕಿಪ್ ಆಗ್ತದೆ, ಸಮುದ್ರದ ಅಲೆಗಳ ತರ ನಮ್ಮ ಜೀವನ ಬೆಳಗ್ಗೆಯಿಂದ ಇಲ್ಲಿವರೆಗೂ ಏರಿಳಿತ ಏರಿಳಿತ ಏರಿಳಿತ. ಏನು ಈಗ ನಮ್ಮ ಎಲ್ಲ ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ಈ ಒಂದು ಬಾಯಿ, ಇವು ಎಲ್ಲವುಗಳ ಒಂದು ಇಂದ್ರಿಯಗಳ ಒಂದು ಪ್ರಾಪಂಚಿಕ ಜೀವನದ ಎಲ್ಲ ಅಂಶಗಳನ್ನ ಕೇಳ್ಕೊಂಡು ಸ್ಕಿಪ್ ಆಗ್ತಾ ಇರುತ್ತೆ, ಹಿಂಗೆ ಏರಿಳಿತ 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 ಆಗ್ತಾ ಇರುತ್ತೆ. ಅದೇ ಆಧ್ಯಾತ್ಮಿಕ ಜೀವನಕ್ಕೆ ಬಂದಾಗ ನಮ್ಮ ಎಲ್ಲ ಇಂದ್ರಿಯಗಳು ಕೇವಲ ತಟಸ್ಥವಾಗಿರ್ತವೆ. ಸಮುದ್ರ ನೀರು ಹೇಗೆ ಶಾಂತವಾಗುತ್ತೋ ಆ ರೀತಿಯಾಗಿರುತ್ತೆ. ಏನಕ್ಕಿರುತ್ತೆ? ನಾವು ಈ ಒಂದು ಧ್ಯಾನದ ಸ್ಥಿತಿಗೆ ಬಂದಾಗ ನಾನು ಏನು ಏಕಾಗ್ರತೆ ಅಂತ ಹೇಳಿದ್ವಿ, ಈ ಏಕಾಗ್ರತೆಯಲ್ಲಿ ಆಲೋಚನಾ ರಹಿತ ಶೂನ್ಯ ಮನಸ್ಸಿನಲ್ಲಿ ನಾವು ಕೂತ್ಕೊಳ್ಳೋದ್ರಿಂದ ನಮ್ಮ ದೇಹ ಸಂಪೂರ್ಣವಾಗಿ ಶಾಂತವಾಗಿರುತ್ತೆ. ಹಾಗಾಗಿ ನಾವು ಈ ಧ್ಯಾನವನ್ನು ಮಾಡಬೇಕು. ಧ್ಯಾನ ಮಾಡೋದ್ರಿಂದ ನಾವು ಬೇರೆ ಏನೋ ಒಂದು ಸ್ಥಿತಿಗೆ ಹೋಗುವಂಥದ್ದಾಗಲಿ, ನಾವು ಬೇರೆ ಮನೆ ಬಿಟ್ಟು ವೈರಾಗ್ಯಕ್ಕೆ ಹೋಗೋದಾಗಲಿ ಅಂಥದ್ದೇನಿರಲ್ಲ. ನಮ್ಮ ದೇಹಕ್ಕೋಸ್ಕರ, ನಮ್ಮ ಒಂದು ಆರೋಗ್ಯಕ್ಕೋಸ್ಕರವಾಗಿ, ಮತ್ತು ನಾವು ಸದಾ ಹಸನ್ಮುಖಿಯಾಗಿ ನಾವು ಮಾನಸಿಕವಾಗಿ ಒಂದು ನೆಮ್ಮದಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಈ ಒಂದು ಧ್ಯಾನ ಸ್ಥಿತಿಗೆ ಬರ್ತೀವಿ. ಈ ಧ್ಯಾನದಲ್ಲಿ ಮುಖ್ಯವಾಗಿ ನಮ್ಮ ಪತ್ರಿಜಿ ಗುರುಗಳು ಹೇಳಿರ್ತಕ್ಕಂಥದ್ದು ಆನಾಪಾನ ಸತಿ. ಇದು ಒಂದು ಬುದ್ಧನ ಒಂದು 2300 ವರ್ಷಗಳ ಹಿಂದೆ ಅವ್ರು ಏನು ಪಾಲನೆ ಮಾಡ್ಕೊಂಬಂದ್ರೋ ಆ ಒಂದು ಧ್ಯಾನ ಪದ್ಧತಿಯನ್ನೇ ಸಹ ನಾವು ಅಳವಡಿಸ್ಕೊಂಡಿರೋದು. ಆನಾಪಾನ ಸತಿ ಅಂದರೆ
ನಾವು ಆನ ಅಂದರೆ ಉಚ್ಛ್ವಾಸ, ಅಪಾನ ಅಂದರೆ ನಿಶ್ವಾಸ, ಈ ಎರಡರ ಒಂದು ಹೊಂದಾಣಿಕೆನೆ ಸತಿ, ಆನಾಪಾನ ಸತಿ. ಹಾಗಾಗಿ ನಮಗೆ ಧ್ಯಾನ ಕೇವಲ ನಮ್ಮ ಒಂದು ಆಂತರಿಕ ನಮ್ಮ ದೇಹದ ಒಂದು ಸೌಂದರ್ಯವನ್ನು ಸವಿಯೋದಕ್ಕೋಸ್ಕರವಾಗಿ ನಮಗೆ ಬೇಕಾಗಿದೆ. ಹಾಗಾಗಿ ಈ ಧ್ಯಾನದಲ್ಲಿ ನಮ್ಮ ಎಲ್ಲ ಇಂದ್ರಿಯಗಳನ್ನ ಯಾವ ರೀತಿ ನಾವು ಬಳಸ್ಕೊಬಹುದು ಅಂತಕ್ಕಂಥದ್ದನ್ನ ಹಾಗೆ ಹೇಳ್ತಾ ಹೋಗ್ತೀನಿ. ದಯಮಾಡಿ ಎಲ್ಲ ನನ್ನ ಬಂಧುಗಳೇ, ಈಗ ನಿಮ್ಗೆಲ್ಲ ಗೊತ್ತಿದೆ, ಕೈಗಳನ್ನ ಎರಡು ಲಾಕ್ ಮಾಡ್ಕೊಳ್ಳಿ, ನೆಲದ ಮೇಲೆ ಕೂತಿರ್ತಕ್ಕಂಥವ್ರು ಚಕ್ಕಂಬಕ್ಲ ಹಾಕೊಳ್ಳಿ, ಚೇರ್ ಮೇಲೆ ಕುಳಿತಿರ್ತಕ್ಕಂಥವ್ರು ಎರಡು ಕಾಲುಗಳನ್ನ ಕ್ರಾಸ್ ಮಾಡಿ, ಕನ್ನಡಕವನ್ನು ಯಾರಾದರೂ ಧರಿಸಿದ್ರೆ ದಯಮಾಡಿ ತೆಗೆದು ಪಕ್ಕಕ್ಕಿಡಿ, ಯಾರಿಗಾದರೂ ಬೆನ್ನಿಗೆ ಅವಶ್ಯಕತೆ ಇದ್ದರೆ ಯಾವುದಾದ್ರು ವಸ್ತುವನ್ನ ಇಟ್ಟುಕೊಳ್ಳಿ. ದಯಮಾಡಿ ತಾವು ಎರಡು ನಿಮಿಷ ತಮ್ಮ ದೈನಂದಿನ ಪ್ರಾಪಂಚಿಕ ಜೀವನದಿಂದ ಈ ಆಧ್ಯಾತ್ಮಿಕವಾದ ಒಂದು ಮಾನಸಿಕ ಶಾಂತಿಗೆ ನೀವು ಬದಲಾವಣೆ ಆಗ್ಬೇಕಾದ್ರೆ ಕನಿಷ್ಠ ಒಂದು ಎರಡು ನಿಮಿಷ ನೀವು ತಮ್ಮ ದೇಹವನ್ನ ಸ್ಥಿತಿಯಲ್ಲಿ, ಧ್ಯಾನದ ಸ್ಥಿತಿಯಲ್ಲಿ, ವಿಶ್ರಾಂತ ಸ್ಥಿತಿಯಲ್ಲಿ, ಆರಾಮದಾಯಕ ಸ್ಥಿತಿಯಲ್ಲಿ ಇಟ್ಕೊಳ್ಳಿ. ಎರಡರಿಂದ ಐದು ಬಾರಿ ದೀರ್ಘ ಉಸಿರಾಟವನ್ನ ಎಷ್ಟು ಸಾಧ್ಯವೋ ಅಷ್ಟು ದೀರ್ಘವಾಗಿ ತೆಗೆದುಕೊಂಡು ಅದೇ ರೀತಿಯಾಗಿ ದೀರ್ಘವಾಗಿ ಉಸಿರನ್ನ ಬಿಡಿ. ನಂತರ ನಿಧಾನವಾಗಿ ತಮ್ಮ ಎರಡು ಕಣ್ಣುಗಳನ್ನು ಮುಚ್ಚಿ ಎಷ್ಟು ಸಾಧ್ಯವೋ ಅಷ್ಟು ನಿಧಾನವಾಗಿ ತಮ್ಮ ಎರಡು ಕಣ್ಣುಗಳನ್ನು ಮುಚ್ಚಿ ಪ್ರಾಪಂಚಿಕ ಜೀವನದಲ್ಲಿ ಯಾವ ರೀತಿ ನಮ್ಮ ಇಂದ್ರಿಯಗಳು ಪ್ರಕೃತಿಯ ಒಂದು ದೃಶ್ಯಗಳನ್ನು ನೋಡುತ್ತೆ, ಹಾಗೆಯೇ ಈ ಧ್ಯಾನದ ಸ್ಥಿತಿಯಲ್ಲಿ ಆಂತರಿಕವಾದ ಒಂದು ದೃಶ್ಯಗಳನ್ನು ಸವಿಯಿರಿ ಬಂಧುಗಳೇ. ಕಣ್ಣುಗಳನ್ನು ಬಿಡುವುದರಿಂದ ನಾವು ನಮ್ಮ ಶಕ್ತಿಯ 80% ಕೇವಲ ಕಣ್ಣಿನಿಂದ ವ್ಯಯಿಸುತ್ತೇವೆ, ಖರ್ಚು ಮಾಡುತ್ತೇವೆ. ಆದರೆ ಈಗ ನಾವು ಕಣ್ಣು ಮುಚ್ಚಿ ಈ ಧ್ಯಾನದ ಸ್ಥಿತಿಯಲ್ಲಿರುವುದರಿಂದ ಅಷ್ಟೂ ಶಕ್ತಿಯನ್ನು ನಾವು ಉಳಿಸುತ್ತೇವೆ. ಜೊತೆಗೆ ನಮ್ಮ ದೇಹದ ಆಂತರಿಕ ಸೌಂದರ್ಯವನ್ನು ಸವಿಯಲು ಸುಸಮಯ. ಬೆಳಗ್ಗೆ ಸರ್ ಹೇಳ್ತಿದ್ರು, ಶ್ವಾಸವನ್ನ ಗಮನಿಸ್ಬೇಕು ಅಂತ ಹೇಳಿ. ನಮ್ಮ ಒಂದು ಶ್ವಾಸಕ್ಕೆ ನಾವು ಎಷ್ಟು ಬೆಲೆ ಕೊಡ್ತಾ ಇದ್ದೀವಿ, ಬೆಲೆ ಕೊಡ್ತಿಲ್ಲ ಅನ್ನತಕ್ಕಂಥದ್ದು ಕೇವಲ ನಾವು ಈ ಧ್ಯಾನದ ಸ್ಥಿತಿಗೆ ಬಂದಾಗಲೇ ಗೊತ್ತಾಗಿದ್ದು. ಮನಸ್ಸನ್ನ ಶೂನ್ಯ ಮಾಡಿಕೊಳ್ಳುತ್ತಾ ಯಾವುದೇ ಆಲೋಚನೆಗಳು ಬಂದರೆ ಅವುಗಳನ್ನು ಹಿಂಬಾಲಿಸದೆ ತಮ್ಮ ಶ್ವಾಸದ ಕಡೆ ಗಮನವನ್ನು ನೀಡಿ.
ಬೆಳಗ್ಗೆಯಿಂದ ನಮ್ಮ ಶ್ವಾಸ ನಾವು ತೆಗೆದುಕೊಳ್ಳುತ್ತೇವೆ ಅಥವಾ ಈ ಉಸಿರಾಟವನ್ನು ತೆಗೆದುಕೊಳ್ಳುವುದು ಬಿಡುವುದು ಮಾಡುತ್ತೇವೆ ಅನ್ನುವ ಒಂದು ಅರಿವೇ ಇರುವುದಿಲ್ಲ ನಮ್ಮ ದೈನಂದಿನ ಬದುಕಿನಲ್ಲಿ. ಹಾಗಾಗಿ ನಮ್ಮ ಶ್ವಾಸದ ಬೆಲೆ, ನಮ್ಮ ಒಂದು ಈ ಉಸಿರಾಟದ ಬೆಲೆ ಈಗ ನಾವು ಧ್ಯಾನಕ್ಕೆ ಕುಳಿತಾಗಲೇ ಅರಿವಾಗುವುದು. ಬಂಧುಗಳೇ, ನಾವೆಲ್ಲರೂ ನಮ್ಮ ದೇಹಕ್ಕೆ ಬೆಲೆ ಕಟ್ತೀವಿ, ಆದರೆ ನಮಗೆ ನಿಜವಾಗಿ ಇರ್ತಕ್ಕಂಥ ಬೆಲೆ ನಮ್ಮ ಶ್ವಾಸಕ್ಕೆ. ಉಸಿರಾಟವನ್ನೇ ಗಮನಿಸುತ್ತಾ ಸುಖಸ್ಥಿರ ಆಸನದಲ್ಲಿ ದೇಹಕ್ಕೆ ಯಾವುದೇ ಒತ್ತಡ ಹಿಂಸೆ ಆಗದಂತೆ ಕುಳಿತುಕೊಳ್ಳಿ. ಬೆಳಗ್ಗೆಯಿಂದ ತಮ್ಮ ಕಿವಿಗಳಲ್ಲಿ ಎಷ್ಟು ವಿಚಾರಗಳು ನಿಮಗೆ ಬೇಕಾದ್ದು ಬೇಡವಾದ್ದು ಎಲ್ಲವನ್ನ ಆಲಿಸಿ ಆಲಿಸಿ ತಮ್ಮಗಳ ಮನಸ್ಥಿತಿ ಏರುಪೇರು ಆಗಿರುತ್ತದೆ. ಆ ಒಂದು ಮನಸ್ಥಿತಿ ಶುದ್ಧ ಸ್ಥಿತಿ, ಶಾಂತ ಸ್ಥಿತಿ, ನಿರ್ಮಲ ಸ್ಥಿತಿಯಾಗದು ಈ ಒಂದು ಧ್ಯಾನ ಸ್ಥಿತಿಯಲ್ಲಿ. ಈ ಧ್ಯಾನ ಸ್ಥಿತಿಯಲ್ಲಿ ಕುಳಿತಾಗ ಇಂಪಾದ ಸಂಗೀತವನ್ನು ಕೇಳುತ್ತಾ ಧ್ಯಾನದಲ್ಲಿ ಮಗ್ನರಾದಾಗ ತಮ್ಮ ಮನಸ್ಸು ಶೂನ್ಯವಾಗುತ್ತದೆ. ಯಾವುದೇ ಆಲೋಚನೆ ಬಂದರೆ ಅವುಗಳನ್ನು ಹಿಂಬಾಲಿಸದೆ ನಮ್ಮ ಶ್ವಾಸದ ಕಡೆ ಗಮನವನ್ನು ನೀಡಿ ಬಂಧುಗಳೇ.
ನಮ್ಮ ಕಣ್ಣುಗಳಿಗೆ ರೆಪ್ಪೆ ಇದೆ. ಕಾರಣ ಕಣ್ಣನ್ನು ಹೆಚ್ಚಾಗಿ ನಾವು ಪ್ರಕೃತಿಯನ್ನು ನೋಡ್ತಕ್ಕಂಥದ್ದು ಭೌತಿಕ ಒಂದು ವಿಚಾರಗಳನ್ನ ಹೆಚ್ಚು ಆಲಿಸಬಾರದು ಅನ್ನೋ ಉದ್ದೇಶಕ್ಕೆ. ಭಗವಂತನೇ ನಿರ್ಮಾಣ ಕಾರ್ಯದಲ್ಲಿ ಕಣ್ಣುಗಳಿಗೆ ರೆಪ್ಪೆಯನ್ನು ಕೊಟ್ಟಿದೆ. ಮೂಗಿಗೆ ರೆಪ್ಪೆ ಇಲ್ಲ, ಕಾರಣ ಶ್ವಾಸವನ್ನು ಎತ್ತಿ ಬಳಸುವ ಉದ್ದೇಶದಿಂದ. ಕಿವಿಗಳಿಗೂ ರೆಪ್ಪೆ ಇಲ್ಲ, ಕಾರಣ ಹೆಚ್ಚು ಆಲಿಸಲೋದ ಒಂದು ಪ್ರಕ್ರಿಯೆಯಲ್ಲಿ ತೊಡಗಲಿ ಅಂತ. ಹಾಗೆಯೇ ಬಾಯಿಗೆ ರೆಪ್ಪೆ ಇದೆ, ಉದ್ದೇಶ ಹೆಚ್ಚು ಮಾತನಾಡಬಾರದು, ಮೌನ ವಹಿಸಬೇಕು ಅಂತಕ್ಕಂಥ ಉದ್ದೇಶ. ಕೇವಲ ಶ್ವಾಸದ ಕಡೆಗೆ ಗಮನವನ್ನು ನೀಡಿ ಮುಂದಿನ ಬಾಯಿಯಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ, ಇದುವೇ ಧ್ಯಾನ.
ಯಾವುದೇ ಆಲೋಚನೆ ಬಂದರೆ ಅವುಗಳನ್ನು ಹಿಂಬಾಲಿಸಬೇಡಿ. ಕೇವಲ ತಮ್ಮ ಶ್ವಾಸದ ಕಡೆ ಗಮನ ನೀಡಿ. Yeah.
ಯಾವುದೇ ಆಲೋಚನೆ ಬಂದರೆ ಅವುಗಳನ್ನು ಹಿಂಬಾಲಿಸದೆ ನಮ್ಮ ಶ್ವಾಸವನ್ನೇ ಗಮನಿಸುವುದು.
breath is our guru. Our mind should be the disciple of the guru. We are the guru on the one side and we are the disciple on the other side. We teach ourselves and we learn ourselves in the course of meditation. We don't go to anybody else to learn from. And we don't go to anybody to teach others. We teach ourselves and we learn from ourselves. That is the greatness of meditation. The teacher is us and the disciple is us. The teacher is the breath, the disciple is the mind. We are the mind and we are the breath of two. Both these things should be become one, the teacher and the disciple. That is called a meditation. Be with your normal, natural, easy, soft, simple, tender, peaceful, tranquil breath, my dear friends. Jhana madabeku. Jasti jasti jhana madabeku. Adakkagi dhyanadondige irabeku.
ಕೊನೆಯ 5 ನಿಮಿಷಗಳು ಲಾಸ್ಟ್ 5 ಮಿನಿಟ್ಸ್
ಕೊನೆಯ ಎರಡು ನಿಮಿಷಗಳು ಲಾಸ್ಟ್ ಟೂ ಮಿನಿಟ್ಸ್ ಲಾಸ್ಟ್ ಒನ್ ಮಿನಿಟ್ಸ್ ಕೊನೆಯ ಒಂದು ನಿಮಿಷ ಕೊನೆಯ 10 ಸೆಕೆಂಡ್ಗಳು ಬಂಧುಗಳೇ, ತಾವುಗಳು ಯಾರಾದರೂ ಧ್ಯಾನದ ಸ್ಥಿತಿಯಲ್ಲಿ ಹಾಗೆಯೇ ಮುಂದುವರೆಯುವುದಾದರೆ ದಯಮಾಡಿ ಕಣ್ಣುಗಳನ್ನು ತೆರೆಯಬೇಡಿ, ಹಾಗೆಯೇ ಮುಂದುವರೆಸಿ ಉಳಿದಂತೆ 5 4 3 2 1 ನಿಧಾನವಾಗಿ ತಮ್ಮ ಎರಡು ಕೈಗಳನ್ನು ನಿಧಾನವಾಗಿ ಇಟ್ಟುಕೊಂಡು ಕಣ್ಣುಗಳನ್ನು ಒತ್ತದೆ ಕೈ ಬೆರಳು ಒಂದು ಕತ್ತಲೆಯಲ್ಲಿ ನಿಧಾನವಾಗಿ ಕಣ್ಣುಗಳನ್ನು ತೆರೆಯುತ್ತ 5 4 3 2 1 ಕೈಗಳ ಒಂದು ಕತ್ತಲೆಯಲ್ಲಿ ಕಣ್ಣುಗಳನ್ನು ನಿಧಾನವಾಗಿ ತೆರೆಯಿರಿ. ಬಂಧುಗಳೇ, ಇದುವರೆಗೂ ಸುಮಾರು 1 ಗಂಟೆಯ ಕಾಲ ಮಾರ್ಗದರ್ಶನ ಧ್ಯಾನವನ್ನು ಮಾಡಲು
ಅವಕಾಶ ಮಾಡಿಕೊಟ್ಟಂತಹ ಪಿರಮಿಡ್ ಕಾಲ್ ಸರ್ವಿಸ್, ಹಾಗೆಯೇ ನಮ್ಮೆಲ್ಲರ ಶ್ವಾಸ ಗುರು ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿರವರಿಗೂ ಮತ್ತು ಸ್ವರ್ಣಮಾಲಾ ಪತ್ರಿಜಿ ಮೇಡಮ್ರವರಿಗೂ ವಂದನೆಗಳನ್ನು ಸಲ್ಲಿಸುತ್ತ ಎಂದಿನಂತೆ ನಾಳೆ ಬೆಳಗ್ಗೆ 5 ಗಂಟೆಗೆ ಮಾರ್ಗದರ್ಶನ ಧ್ಯಾನವಿರುತ್ತದೆ. ಅಲ್ಲಿಯವರೆಗೂ ಎಲ್ಲ ನನ್ನ ಆತ್ಮ ದೇವರುಗಳಿಗೆ ಶುಭರಾತ್ರಿ. ಧನ್ಯವಾದಗಳು.